ಈ ಲೋಕದಲ್ಲಿ ಎಷ್ಟೊಂದು ಹೋರಾಟಗಳಿದೆಯಲ್ವೇ ಒಂದೊಂದು ದಿನ ಹೊಸ ಹೊಸ ಹೋರಾಟಗಳನ್ನು ಸಂಧಿಸಬೇಕಾಗಿ ಬರ್ತದೆ ಅಲ್ವಾ ಎದುರು ನೋಡದ ಹೋರಾಟಗಳು ಮನುಷ್ಯರಿಂದ ಬರುವಂಥ ಹೋರಾಟಗಳು ಸೈತಾನಿಂದ ಬರುವಂಥ ಹೋರಾಟಗಳು ನಾವು ನಿರೀಕ್ಷಿಸದೆ ನಮ್ಮನ್ನು ಕಾಡಿಸುವಂಥ ನಮ್ಮ ಸಮಾಧಾನವನ್ನು ಕೆಡಿಸುವಂಥ ಹೋರಾಟಗಳು ಹೇಗಾದರೂ ನಮ್ಮನ್ನು ಸೋತುವಿಕೆಯಲ್ಲಿ ತಳ್ಳಿ ನಾವು ಬಳಲಿ ಹೋಗಿ ನಾವು ಎದ್ದೇಳಲೇಬಾರದು ನಾವು ಹಾಗೆ ಕೂತ್ಕೊಂಡ್ಬಿಡಬೇಕು ಮಲಗಿಬಿಡಬೇಕು ಎಂಬುದಾಗಿ ನಮ್ಮನ್ನು ಸೋತು ಹೋಗುವಂತೆ ಬಳಲಿ ಹೋಗುವಂತೆ ಬರುವಂಥ ಹೋರಾಟಗಳು ಈ ಹೋರಾಟಗಳನ್ನೆಲ್ಲ ನೋಡಿ ನೀವು ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಕಾರಣ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನೇ ಅಂದಿದ್ದಾನೆ ಈ ಲೋಕದಲ್ಲಿ ನಿಮಗೂ ನನಗೂ ಸಂಕಟಗಳು ಉಪದ್ರವಗಳು ಹೋರಾಟಗಳು ಉಂಟು ಯೋಹಾನ ಹದಿನಾರು ಮೂವತ್ತ್ಮೂರು ಆದರೂ ಕೂಡ ದೃಢಚಿತ್ತರಾಗಿರಿ ಕಾರಣ ಈ ಲೋಕವನ್ನೇ ಏಸು ಜಯಿಸಿದ್ದಾನೆ ನಾವು ಧೈರ್ಯವಾಗಿರಬೇಕು ಹೋರಾಟಗಳನ್ನು ನೋಡಿ ನಾವು ಭಯಪಡಬಾರ್ದು ಎಲ್ಲವನ್ನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಹೋಗೋಣ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನಿಶ್ಚಯವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ನಾವು ಒಂದು ವಿಷಯದ ಬಗ್ಗೆ ಕಳೆದ ವಾರ ನಾವು ಧ್ಯಾನವನ್ನು ಶುರು ಮಾಡಿದ್ವಿ ಅಂದರೆ ದೇವರ ಮಹಿಮೆ ದೇವರ ಮಹಿಮೆಯನ್ನು ನಾವು ಹೇಗೆ ಕಾಣಬಹುದು ಈ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ದೇವರ ಮಹಿಮೆಯನ್ನು ಕಾಣಲು ಸಾಧ್ಯನಾ ಈ ಕಡೇ ಕಾಲದಲ್ಲಿ ದೇವರ ಮಹಿಮೆಯನ್ನು ಕಾಣಲು ಸಾಧ್ಯನಾ ದೇವರ ಮಹಿಮೆ ಅಂದರೆ ಏನಪ್ಪ ಎಂಬುದಾಗಿ ನಾವು ಕಳೆದ ವಾರ ನಾವು ಪ್ರಾರಂಭಿಸಿದೆವು ದೇವರ ಪ್ರಸನ್ನತೆಗೂ ದೇವರ ಮಹಿಮೆಗೂ ವ್ಯತ್ಯಾಸವಿದೆ ಎಂಬುದಾಗಿ ಕಳೆದ ವಾರ ನಾವು ನೋಡಿದ್ವಿ ನೋಡ್ರಿ ವಿಮೋಚನಾಂಡ ಮೂವತ್ತ್ಮೂರು ಹದಿನಾಲ್ಕು ಹದಿನೈದು ದೇವರು ಹೇಳ್ತಾನೆ ನನ್ನ ಸಮ್ಮುಖ ನನ್ನ ಸಾನ್ನಿಧ್ಯ ನಿನ್ನ ಮುಂದೆ ಸಾಕ್ತದೆ ಸಮ್ಮುಖ ಸಾನಿಧ್ಯ ಅಂದರೆ ದೇವರ ಪ್ರಸನ್ನತೆ ಅದೇ ವಿಮೋಚನಾ ಕಾಂಡ ಮೂವತ್ತ್ಮೂರ ಹದಿನೆಂಟರಲ್ಲಿ ಮೋಶೆ ಪ್ರಾರ್ಥಿಸ್ತಾನೆ ಬಯಸ್ತಾನೆ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಅಂದರೆ ಪ್ರಸನ್ನತೆ ಬೇರೆ ಮಹಿಮೆ ಬೇರೆ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಪ್ರಸನ್ನತೆ ಅಂದರೆ ನಾವು ಸ್ಪರ್ಶಿಸುವಂಥದ್ದು ನಾವು ಅನುಭವಿಸುವಂಥದ್ದು ಮಹಿಮೆ ಅಂತ ನೋಡಬೇಕಾದ್ರೆ ನಾವು ಕಣ್ಣುಗಳಿಂದ ಕಾಣುವಂಥದ್ದು ಆಮೇನ್ ದೇವರ ಮಹಿಮೆಯನ್ನು ಕಣ್ಣುಗಳಿಂದ ಕಾಣುವಂಥದ್ದು ಅದು ಮಹಿಮೆಯ ಮೋಡವಾಗಿರ್ಬೋದು ಬೆಂಕಿ ಆಗಿರ್ಬೋದು ಬಿರುಗಾಳಿ ಆಗಿರ್ಬೋದು ಬೆಂಕಿ ಜ್ವಾಲೆಯಾಗಿರ್ಬೋದು ಅದು ಮೇಘವಾಗಿರ್ಬೋದು ಆಗಿರ್ಬೋದು ಅದ್ಭುತವಾಗಿರ್ಬೋದು ಈ ರೀತಿಯಾಗಿ ಸತ್ಯವೇದದಲ್ಲಿ ನಾನಾ ಸೂಚಕಗಳನ್ನು ನಾವು ನೋಡ್ತೀವಿ ಸೊ ನಾನು ಕಳೆದ ವಾರ ಐದು ಅಂಶಗಳನ್ನು ಐದು ಭಾಗಗಳಾಗಿ ನಾವು ಧ್ಯಾನಿಸಲಿದ್ದೇವೆ ಎಂಬುದಾಗಿ ನಾನು ಹೇಳಿದೆ ಇವತ್ತು ಕೂಡ ಮೊದಲನೇ ಅಂಶ ದೇವರ ಮಹಿಮೆಯನ್ನು ಹೇಗೆ ಕಾಣಬಹುದು ಎಂಬುದಾಗಿ ನಮ್ಮೆಲ್ರಿಗೂ ಪರಿಚಯವಾಗಿರುವಂಥ ಒಂದು ವಾಕ್ಯ ನೀವೇ ಹೇಳ್ತೀರಾ ದೇವರ ಮಹಿಮೆಯನ್ನು ಹೇಗೆ ಕಾಣ್ಬೋದು ಎಲ್ರಿಗೂ ಗೊತ್ತಿರುವಂಥ ವಾಕ್ಯ ಅಲ್ವಾ ಯೋಹಾನ ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಅದರ ನಲವತ್ತನೇ ವಾಕ್ಯ ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀನಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ ಸಹೋದರ ಸಹೋದರಿಯೇ ದೇವರ ಮಹಿಮೆಯನ್ನು ಕಾಣಬೇಕಂತ ನೀವು ಆಸೆ ಪಡ್ತಿದ್ದೀರಾ ಪ್ರಾರ್ಥಿಸ್ತಿದ್ದೀರಾ ಕಾಯ್ತಿದ್ದೀರಾ ಬಯಸ್ತಿದ್ದೀರಾ ಏ ಸ್ವಾಮಿ ಹೇಳ್ತಿದ್ದಾನೆ ನೀನು ನನ್ನ ಮಹಿಮೆಯನ್ನು ನೋಡಬೇಕಾ ನನ್ನ ಮಹಿಮೆಯನ್ನು ನೀನು ನೋಡಿ ಅದರಲ್ಲಿ ಉಲ್ಲಾಸ ಪಡಬೇಕಾ ಅಂದರೆ ನಿನಗೆ ಬೇಕಾಗಿರುವುದು ನಂಬಿಕೆ ಯೋಹನ ಬರದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಪ್ರೀತಿಸಿದಂಥ ಒಂದು ಕುಟುಂಬ ಲಾಜರನು ಮಾರ್ತಳು ಮರಿಯಳು ಲಾಜರನು ವ್ಯಾಧಿಪಟ್ಟ ಯೇಸು ಕ್ರಿಸ್ತನು ಆ ವ್ಯಾಧಿ ಪಟ್ಟಂಥ ಸಮಯದಲ್ಲಿ ಲಾಜರ್ನ ಮನೆಗೆ ಬಂದು ಗುಣಪಡಿಸಲು ಆಗಲಿಲ್ಲ ಆತನು ಬೇರೆ ಊರಲ್ಲಿದ್ದ ಆತನು ಬೇಕಂತಲೇ ವಿಳಂಬಪಡಿಸಿದ ಈಗ ಲಾಜರ್ನಲ್ಲಿ ಹೋದ ನಾಲ್ಕು ದಿನಗಳಾದ ಮೇಲೆ ಆ ಊರಿಗೆ ಬರ್ತಾನೆ ಆ ಊರ ಹೊರಗಿರುವಂಥ ಸಮಾಧಿಯ ಬಳಿಗೆ ಮಾರ್ತಳು ಮರಿಯಳು ಅಳುತ್ತಾ ಓಡಿ ಬರುವಾಗ ಯೇಸು ಕ್ರಿಸ್ತನು ಕೂಡ ಅತ್ತನು ಈಗ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಅಂದರೆ ಎಲ್ಲ ಮುಗಿದೋಯ್ತು ಎಲ್ಲ ಮುಗಿದೋಯ್ತು ಸತ್ತೋದ ಈಗ ಹೂಣಿಡಲ್ಪಟ್ಟ ಹೂಣಿಡಲ್ಪಟ್ಟು ನಾಲ್ಕು ದಿನಗಳಾಯಿತು ಯೇ ಸ್ವಾಮಿ ಹೇಳ್ತಿದ್ದಾನೆ ಈಗ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಸಹೋದರ ಸಹೋದರಿಯೇ ಏ ಸ್ವಾಮಿ ಇವತ್ತು ಒಂದು ಅದ್ಭುತವಾದಂಥ ಪ್ರಕಟಣೆಯನ್ನು ನಮಗೆ ಆತನು ಹೇಳ್ಕೊಡ್ತಾ ಇದ್ದಾನೆ ಎಲ್ಲ ಮುಗಿದೋಯ್ತು ಎಂಬುದಾಗಿ ಆ ಅಂತ್ಯ ಪರಿಸ್ಥಿತಿಯಲ್ಲಿ ಇನ್ಮೇಲೆ ಏನು ಚಿಗುರೋದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಜೀವ ಬರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಮುಗಿದೋಯ್ತು ಇದಕ್ಕೆ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ 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 ಈಗ ಪ್ರಾರ್ಥನೆಗೆ ವಿರುದ್ಧವಾಗಿಯೇ ಉತ್ತರ ಬಂದು ಎಲ್ಲ ಮುಗಿದೋಯ್ತು ಎಂಬುದಾಗಿ ಆ ಪರಿಸ್ಥಿತಿಯಲ್ಲಿ ಕೂತಿದ್ದೀರಾ ಯೇಸು ಸ್ವಾಮಿ ಈಗ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ ಮಗಳೇ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಮನುಷ್ಯನಿಗೆ ಅದು ಮುಗಿದೋಯ್ತು ದೇವರಿಗೆ ಅದು ಮುಗಿಲಿಲ್ಲ ಸಹೋದರ ಸಹೋದರಿಯೇ ಆತನು ಸತ್ತವರನ್ನು ಕೂಡ ಜೀವದಿಂದ ಎಬ್ಬಿಸುವಂಥ ದೇವರಾಗಿದ್ದಾನೆ ಯಾವುದು ಮನುಷ್ಯನಿಗೆ ಅಸಾಧ್ಯವೋ ದೇವರಿಗೆ ಎಲ್ಲವೂ ಸಾಧ್ಯ ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ ಇಲ್ಲಿ ನೋಡ್ರಿ ಮಹಿಮೆಗೂ ನಂಬಿಕೆಗೂ ಸಂಬಂಧವಿದೆ ಆಮೇಲೆ ಮಹಿಮೆಗೂ ನಂಬಿಕೆಗೂ ಸಂಬಂಧವಿದೆ ಅದೇ ರೀತಿಯಾಗಿ ಅದ್ಭುತಕ್ಕೂ ಮಹಿಮೆಗೂ ಸಂಬಂಧವಿದೆ ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಆ ದೇವರ ಮಹಿಮೆ ಅದ್ಭುತವಾಗಿ ಪ್ರಕಟವಾಗ್ತದೆ ಇಲ್ಲಿ ದೇವರ ಮಹಿಮೆ ಹೇಗೆ ಪ್ರಕಟವಾಯಿತು ಸತ್ತು ಹೋದಂಥ ಲಾಜರ್ನು ಜೀವದಿಂದ ಎದ್ದು ಬಂದ ಆಮೇಲೆ ಇದು ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಯೇಸುವಿನಿಂದ ಮಾಡೋಕ್ಕೆ ಸಾಧ್ಯ ಯಾವುದೋ ಒಂದು ಅದ್ಭುತವನ್ನು ಎದುರು ನೋಡ್ತಾ ಕಾಯ್ತಿದ್ದೀರಾ ದೇವರು ಹೇಳ್ತಿದ್ದಾನೆ ಬೇಕಾಗಿರುವುದಲ್ಲ ನಂಬಿಕೆ ಕೆಲವೊಂದು ಸಾರಿ ನೋಡ್ರಿ ನಮ್ಮ ನಂಬಿಕೆಯು ಈ ಮಾರ್ತಲು ಮರೆಯಲು ನಂಬಿಕೆ ಮೊದಲಿದಾಗ ಹೇಗಿತ್ತು ಏಸು ಕ್ರಿಸ್ತನು ಲಾಜರ್ನು ಈ ಮರಣದ ಹಾಸಿಗೆಲಿರಬೇಕಾದ್ರೆ ಯೇಸು ಕ್ರಿಸ್ತನ ಮನೆಗೆ ಬಂದರೆ ಗುಣವಾಗ್ತಾರೆ ಅದೇ ಅವ್ರ ನಂಬಿಕೆ ಅಲ್ವಾ ಯೇಸು ಕ್ರಿಸ್ತನು ಒಂದು ವೇಳೆ ಲಾಜ್ರನ್ನು ಸತ್ತೋದ್ರೂ ಕೂಡ ಜೀವದಿಂದ ಎಬ್ಬಿಸಲು ಯೇಸು ಕ್ರಿಸ್ತನಿಗೆ ಶಕ್ತಿ ಇದೆ ಅಂತ ಅವರಿಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ಮುಗಿದೋಯ್ತು ಎಂಬುದಾಗಿ ಅವರು ತೀರ್ಮಾನಿಸ್ಕೊಂಡ್ರು ಪ್ರಿಯ ಸಹೋದರ ಸಹೋದರಿಯೇ ನಿಮ್ಮ ನಂಬಿಕೆ ಹೇಗಿದೆ ಯಾವುದರಲ್ಲಿದೆ ಯಾವ ಹಂತದಲ್ಲಿ ಅಂತ್ಯಗೊಳ್ತದೆ ಅಲ್ವಾ ನೋಡಿರಿ ಮಕ್ಕಳು ರಕ್ಷಣೆ ಹೊಂದದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ಅವರು ನಿಶ್ಚಯವಾಗಿ ರಕ್ಷಣೆ ಹೊಂದುತ್ತಾರೆ ನಿಮ್ಮಲ್ಲಿರುವಂಥ ನಂಬಿಕೆ ಹೇಳಬೇಕು ನನ್ನ ಮಕ್ಕಳು ಒಂದು ದಿನ ನಿಶ್ಚಯವಾಗಿ ರಕ್ಷಣೆ ಹೊಂದುತ್ತಾರೆ ಕಾರಣ ವಾಕ್ಯ ಹೇಳ್ತದೆ ನೀನು ನಂಬಿದರೆ ದೇವರ ಮಹಿಮೇನು ಕಾಣ್ತೀಯ ಗಂಡನಿಗೆ ವ್ಯಾಧಿ ಇನ್ನೂ ಗುಣವಾಗಲಿಲ್ಲ ಓ ಯಾ ರೋಗ ಇನ್ನೂ ಪರಿಹಾರ ಸಿಗ್ತಾ ಇಲ್ವಾ ಎಷ್ಟೋ ಡಾಕ್ಟ್ರ್ ಹತ್ರ ಹೋಗಾಯಿತು ಆಯುರ್ವೇದ ಆಯಿತು ಹೋಮಿಯೋಪತಿ ಆಯಿತು ಹಾಲೋಪತಿ ಆಯಿತು ಸಿದ್ಧ ವೈದ್ಯವಾಯಿತು ಏನೋ ಟ್ರೈ ಮಾಡಿದ್ವಿ ಏನಾಗ್ತಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ದೇವರು ಹೇಳ್ತಿದ್ದಾನೆ ಎಲ್ಲ ವಿಷಯದಲ್ಲಿ ಪ್ರಯತ್ನ ಪಟ್ಟು ಸೋತು ಹೋಗಿದೀಯಾ ಈಗ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಐ ಮೀನ್ ಒಂದು ವೇಳೆ ಯೇಸು ಸ್ವಾಮಿನ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ದಿನ ನಂಬಿಕೆ ಇಟ್ಟು ಇಡುತ್ತಾ ಬರ್ತಿದ್ದೆ ಆದರೆ ಎಲ್ಲವೂ ಮೋಸವಾಗಿ ಹೋಗ್ತಿದೆ ಪರವಾಗಿಲ್ಲ ಸಹೋದರ ಸಹೋದರಿಯೇ ನೀನು ಇನ್ನೂ ನಂಬಿಕೆ ಇಡು ಅದೇ ಯೇಸು ಸ್ವಾಮಿ ಹೇಳ್ತಿದ್ದಾನೆ ಕಾರಣ ಲ ಮಾರ್ತಳು ಮರಿಯಳು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರು ರಾಜರನ್ನು ಸತ್ತೋದ ಹೂಣಿರಲ್ಪಟ್ಟ ನಾಲ್ಕು ದಿನಗಳಾಯಿತು ಆ ಸಮಯದಲ್ಲಿ ಯೇಸ್ವಾಮಿ ಹೇಳ್ತಿದ್ದಾನೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ನೀನು ಅದ್ಭುತಗಳನ್ನು ಹೊಂದ್ಕೋಬೇಕಾ ಅತಿಶ್ಯಗಳನ್ನು ಹೊಂದ್ಕೋಬೇಕಾ ನೀನು ನಾನು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು ನೋಡ್ರಿ ಜ್ವರ ಬಂದರೆ ಯೇಸು ಮೇಲೆ ನಂಬಿಕೆ ಇಡ್ತೀವಿ ಆದರೆ ಆ ಜ್ವರವು ಸ್ವಲ್ಪ ವಿಪರೀತ ಆಗಿಬಿಟ್ಟು ಡೆಂಗ್ಯೂ ಜ್ವರನೋ ಅಥವಾ ಕೋವಿಡೋ ಏನೋ ಆದರೆ ನಮ್ಮ ನಂಬಿಕೆ ಮೆಡಿಸನ್ ಮೇಲೆ ಹೋಗ್ಬಿಡ್ತದೆ ಅಲ್ವಾ ನಮ್ಮ ನಂಬಿಕೆ ಏಸು ಕ್ರಿಸ್ತನು ಏನೇ ಪ್ರಾರ್ಥನೆ ಮಾಡಿ ಏನು ಕಂಡ್ಕೊಂಡ್ಬಿಟ್ವಿ ಇಲ್ಲಲ್ಲ ಯೇಸು ನಮ್ಮ ಜೀವಿತದಲ್ಲಿ ತನ್ನ ಮಹಿಮೆಯನ್ನು ಆ ಮಹಿಮೆಯ ಅದ್ಭುತವಾಗಿ ಮಾರ್ಪಡಬೇಕಾದ್ರೆ ದೇವರು ನಮ್ಮ ಬಳಿಯಲ್ಲಿ ಎದುರು ನೋಡ್ಬೋದು ನಂಬಿಕೆ ಅದ್ಭುತಕ್ಕೂ ಮಹಿಮೆಗೂ ನಂಬಿಕೆಗೂ ಮೂರಕ್ಕೂ ಸಂಬಂಧವಿದೆ ಐ ಮೀನ್ ಕಾನಾ ಊರಿನ ಮದುವೆಯಲ್ಲಿ ತನ್ನ ಮೊದಲನೇ ಅದ್ಭುತವನ್ನು ಯೇಸು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ ಯೋ ಹಾನ ಎರಡು ಹನ್ನೊಂದನೇ ವಾಕ್ಯದಲ್ಲಿ ನೋಡ್ರಿ ಅದ್ಭುತ ಯೇಸು ಕ್ರಿಸ್ತಿನಿ ಲೋಕದಲ್ಲಿ ಜೀವಿಸಬೇಕಾದ್ರೆ ಮೂವತ್ತೇಳು ಅದ್ಭುತಗಳನ್ನು ಮಾಡ್ದ ಆ ಮೂವತ್ತೇಳು ಅದ್ಭುತಗಳು ಮೂವತ್ತೇಳು ವಿಧವಾದಂಥ ಮಹಿಮೆಯನ್ನು ದೇವರು ಪ್ರಕಟಿಸುವುದನ್ನು ತೋರಿಸಲಾಗುತ್ತದೆ ಕುಂಟರನ್ನು ಎದ್ದು ನಡೆಯುವಂತೆ ಮಾಡ್ದ ದೇವರ ಮಹಿಮೆ ಪ್ರಕಟವಾಯಿತು ಐ ಕುರುಡರಿಗೆ ಕಣ್ಣು ಕೊಟ್ಟ ದೇವರ ಮಹಿಮೆ ಪ್ರಕಟವಾಯಿತು ಕುಷ್ಠ ರೋಗಿಗಳನ್ನು ಸ್ವಸ್ಥಪಡಿಸಿದ ದೇವರ ಮಹಿಮೆ ಪ್ರಕಟವಾಯಿತು ಸತ್ತವರನ್ನು ಜೀವದಿಂದ ಎಬ್ಬಿಸಿದ ದೇವರ ಮಹಿಮೆ ಪ್ರಕಟವಾಯಿತು ಕಿವಿಡರಿಗೆ ಕಿವಿ ಕೊಟ್ಟ ದೇವರ ಮಹಿಮೆ ಪ್ರಕಟವಾಯಿತು ಐದು ರೊಟ್ಟಿಯನ್ನು ಮುರಿದು ಓ ಎರಡು ಮೀನನ್ನು ಮುರಿದು ಐದು ಸಾವಿರ ಪುರುಷರು ತಿನ್ನುವಂತೆ ಮಾಡಿದ ದೇವರ ಮಹಿಮೆ ಪ್ರಕಟವಾಯಿತು ಒಂದೊಂದು ಅದ್ಭುತಕ್ಕೂ ದೇವರ ಮಹಿಮೆಗೂ ಸಂಬಂಧವಿದೆ ದೇವರ ಮಹಿಮೆಯು ಅದ್ಭುತವು ನಮ್ಮ ಜೀವಿತದಲ್ಲಿ ಪ್ರಕಟವಾಗಬೇಕಾದರೆ ನೀವು ನಾನು ಆಳವಾದಂಥ ನಂಬಿಕೆ ಮೋಸವಾದಂಥ ಪರಿಸ್ಥಿತಿಯಲ್ಲಿ ಆಳವಾದಂಥ ನಂಬಿಕೆಯನ್ನು ಯೇಸು ಕ್ರಿಸ್ತನ ಮೇಲೆ ಇಡುವಾಗ ನಿಶ್ಚಯವಾಗಿ ದೇವರು ತನ್ನ ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ ಉದಾಮೇನು ಹೇಳ್ತೀರಾ ಹಾಲಲ್ಲೂ ಯಾರಿಗೂ ಮಾಡದಿರುವಂಥ ಅದ್ಭುತವನ್ನು ಯೇಸು ನಿಮ್ಮ ಜೀವಿತದಲ್ಲಿ ಮಾಡಿ ತನ್ನ ಮಹಿಮೆಯನ್ನು ಪ್ರಕಟಿಸಿ ಆತನೇ ದೇವರು ಆತನು ನಮ್ಮಲ್ಲಿ ಮಹಿಮೆ ಹೊಂದುವ ಎಂಬುದಾಗಿ ಅದ್ಭುತ ಕೃತ್ಯಗಳು ನಡೆಸಿ ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾನೆ ನೋಡ್ರಿ ಅಬ್ರಹಾಮನ ಬಗ್ಗೆ ರೋಮಾಪುರದವರಿಗೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯದಿಂದ ಓದಬೇಕಾದ್ರೆ ನೂರು ವಯಸ್ಸಾಗಿಬಿಡ್ತು ಅಬ್ರಹಮನನ್ಗೆ ಸಾರಾಳಿಗೆ ತೊಂಬತ್ತು ವಯಸ್ಸಾಯಿತು ಅಬ್ರಹಾಮನ ಶರೀರ ಸತ್ತೋಯ್ತು ಸಾರಾಳ ಶರೀರವು ಸತ್ತೋಯ್ತು ಆದರೆ ಅಬ್ರಹಮನು ತನ್ನ ಶರೀರ ಸತ್ತೋಗಿರುವುದನ್ನು ತನ್ನ ಹೆಂಡತಿಯ ಗರ್ಭವು ಶರೀರವು ಸತ್ತೋಗಿರುವುದು ಎಣಿಸಲೇ ಇಲ್ವಂತೆ ದೇವರ ವಾಗ್ದಾನದ ಮೇಲೆ ಕದಲಿಸಲಾಗದಷ್ಟು ಒಂದು ನಂಬಿಕೆ ನೆಟ್ಟಿದ್ದ ಆದ್ದರಿಂದ ಅಬ್ರಹಾಮನ ನೂರನೇ ವಯಸ್ಸಿನಲ್ಲಿ ಈ ಸಾಕನನ್ನು ದೇವರು ಕೊಟ್ಟು ಅಬ್ರಹಾಮನ ನಂಬಿಕೆಯನ್ನು ಘನಪಡಿಸಿದ ಮತ್ತು ನೀವು ನಾನು ಯಾವ ಕಾರ್ಯಗಳು ಸತ್ತೋಗಿದೆಯೋ ಜೀವವಿಲ್ಲೆಯೋ ಮುಗಿದೋಗಿದೆಯೋ ಅದನ್ನು ಎಣಿಸಲೇಬಾರ್ದು ಜೀವವುಳ್ಳ ಏಸುವನ ಮೇಲೆ ನಮ್ಮ ನಂಬಿಕೆ ನೀಡಬೇಕಾದರೆ ನಿಶ್ಚಯವಾಗಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸುವಂಥ ದೇವರಾಗಿದ್ದಾನೆ ಯಾವುದೋ ಒಂದು ವ್ಯಾಧಿಯಲ್ಲಿ ಕಷ್ಟಪಡ್ತಿದ್ದೀರಾ ಯೇಸನ ಮೇಲೆ ನಂಬಿಕೆ ಇಡ್ರಿ ಆ ವ್ಯಾಧಿಯ ಹಂತವು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಆಗಿದೆಯಾ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ ನಿಶ್ಚಯವಾಗಲೂ ದೇವರು ತನ್ನ ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ ಸಾಲದ ಸಮಸ್ಯೆದಲ್ಲಿ ಕಷ್ಟಪಡ್ತಾ ಇದ್ದೀರಾ ಏಸುವಿನ ಮೇಲೆ ನಂಬಿಕೆ ಇಡ್ರಿ ಮನುಷ್ಯನ ಮೇಲೆ ನಂಬಿಕೆ ಇಟ್ಟರೆ ಯಾವ ಪ್ರಯೋಜನವೂ ಇಲ್ಲ ಏಸಿನ ಮೇಲೆ ನಂಬಿಕೆ ಇಡುವುದಾದರೆ ಈ ಸಾಲದ ಸಮಸ್ಯೆಗಳನ್ನು ದೇವರು ಬಗೆಹರಿಸಿ ದೇವರ ಮಹಿಮೆಯನ್ನು ಕಾಣುವಂತೆ ದೇವರು ಒಂದು ಅದ್ಭುತವನ್ನು ಅತಿಶವನ್ನು ಮಾಡ್ತಾನೆ ಮನೆ ಕಟ್ಟೋ ವಿಷಯದಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ ದೇವರ ಮೇಲೆ ನಂಬಿಕೆ ಇಡ್ರಿ ದೇವರು ತನ್ನ ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ ಇನ್ನೂ ಮದುವೆ ಆಗಿಲ್ಲ ಯೋ ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಎಂಬುದಾಗಿ ಒಂದು ಅದ್ಭುತಕ್ಕಾಗಿ ಎದುರು ನೋಡ್ತಿದ್ದೀರಾ ದೇವರ ಮೇಲೆ ನಂಬಿಕೆ ಇಡ್ರಿ ತನ್ನ ಮಹಿಮೆಯನ್ನು ತೋರ್ಪಡಿಸುವ ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ದೇವರು ಕೊಡುವ ಮದುವೆಯಾಗಿ ಎಷ್ಟೊಂದು ವರ್ಷಗಳಾಯಿತು ಮಕ್ಕಳಾಗಿಲ್ಲ ಎಂಬುದಾಗಿ ಕಷ್ಟಪಡ್ತಿದ್ದೀರಾ ನಂಬಿಕೆ ಮಾತ್ರ ಇರಲಿ ನಂಬಿಕೆ ಮಾತ್ರ ಇರಲಿ ಹ್ಯಾವ್ ಫೇತ್

ಈ ಈ ನಂಬಿಕೆನೇ ಸ್ವಾಮಿ ಈ ನಾನಿರುವಂಥ ಪರಿಸ್ಥಿತಿಯಲ್ಲಿ ಯಾವ ದೇವರ ಮೇಲೆ ನನಗೆ ನಂಬಿಕೆನೇ ಇಲ್ಲ ಭಯಂಕರವಾದಂಥ ಹೋರಾಟದಲ್ಲಿ ದೇವರು ಹೇಳ್ತಿದ್ದಾನೆ ನಂಬಿಕೆ ಆ ಬಾರದೇ ಇರುವಂಥ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಮೇಲೆ ನೀನು ನಂಬಿಕೆ ಇಡುವುದಾದರೆ ನಿನ್ನ ನಂಬಿಕೆಯನ್ನು ಗಣಪಡಿಸುವಂಥ ದೇವರು ತನ್ನ ಮಹಿಮೆಯನ್ನು ನಿಶ್ಚಯವಾಗಿ ತೋರಿಸಿ ಆತನೇ ಜೀವವುಳ್ಳ ದೇವರೆಂಬುದಾಗಿ ನಿನ್ನ ಜೀವಿತದಲ್ಲಿ ಆತನ ಪ್ರಕಟಿಸುವ ಆಮೇಲೆ ಕುಟುಂಬದ ವಿಷಯದಲ್ಲಿ ಬಗೆಹರಿಸಕ್ಕಾಗದಿರುವಂಥ ಹೋರಾಟಗಳ ನಂಬಿಕೆ ಮಾತ್ರವಿರಲಿ ಆಮೇಲೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಭಯಂಕರವಾದಂಥ ಹೋರಾಟಗಳ ನಂಬಿಕೆ ಮಾತ್ರವಿರಲಿ ಏನು ಗಂಡ ಹೆಂಡತಿ ಬೇರ್ಪಡೆಯಾಗಿ ಡಿವೋರ್ಸ್ ತನಕ ಹೋಗಿ ಎಲ್ಲ ಮುಗಿದೋಯ್ತು ಎಂಬುದಾಗಿ ಒಂದು ಪರಿಸ್ಥಿತಿ ಇದೆಯಾ ನಂಬಿಕೆ ಮಾತ್ರವಿರಲಿ ದೇವರ ಮಹಿಮೆಯನ್ನು ನಿಶ್ಚಯವಾಗಿ ನೀನು ಕಾಣ್ತೀಯ ಕೆಲಸದ ಜಾಗದಲ್ಲಿ ಭಯಂಕರವಾದಂಥ ಹೋರಾಟಗಳ ಭಯಂಕರವಾದಂಥ ದುಃಖಗಳು ವೇದನೆಗಳ ನಂಬಿಕೆ ಮಾತ್ರವಿರಲಿ ದೇವರ ತನ್ನ ಮಹಿಮೆಯನ್ನು ನಿನ್ನ ಕೆಲಸ ಮಾಡುವಂಥ ಜಾಗದಲ್ಲಿ ತೋರಿಸುವ ಆ ಕೆಲ ಕೆಲವೊಂದು ಜನರು ಹೇಳ್ತಾರಲ್ಲ ಒಂದು ಎಲ್ಲಾದರೂ ಕೆಲಸಕ್ಕೆ ಹೋದರೂ ಪರವಾಗಿಲ್ಲ ಸೇವೆಯಲ್ಲಿರೋ ಹಾಗೆ ಕಷ್ಟ ಎಲ್ಲೂ ಇಲ್ಲ ಅಲ್ವಾ ಸೇವೆಯಲ್ಲಿ ಹೋರಾಟವನ್ನು ಅನುಭವಿಸ್ತಾ ಇದ್ದೀರಾ ನಂಬಿಕೆ ಮಾತ್ರವಿರಲಿ ದೇವರು ಎಲ್ಲ ಕಷ್ಟಗಳಿಂದ ಆತನು ನೀಗಿಸಿ ತನ್ನ ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ ನೋಡ್ರಿ ದಾನಿಯನ್ನು ದೇವರ ಮೇಲೆ ನಂಬಿಕೆ ಉಳ್ಳವನಾಗಿದ್ದ ಆ ಹೋರಾಟ ಬಂತು ಸಿಂಹದ ಗವಿಯಲ್ಲಿ ಹಾಕಿದ್ರು ನಂಬಿಕೆಯಲ್ಲಿ ಹಿಂಜರಿಲೇ ಇಲ್ಲ ಸಿಂಹದ ಬಾಯನ್ನು ದೇವರು ಕಟ್ಟಿದ ಶಾರದರಾಕ್ ಮೇಷ ಕಾಬೇತ್ನೇಗೋ ನಂಬಿಕೆ ಉಳ್ಳವರಾಗಿದ್ದರು ಬೆಂಕಿ ಜ್ವಾಲಿಯಲ್ಲಿ ಎತ್ತಿ ಬಿಸಾಡಿದ್ರು ಆದರೆ ನಂಬಿಕೆ ಉಳ್ಳವನಾಗಿದ್ದರು ದೇವರ ಮಹಿಮೆಯನ್ನು ಕಂಡರು ದಾನಿಯಲ್ಲ ದೇವರ ಮಹಿಮೆಯನ್ನು ಕಂಡ ಶಾರದ್ರಾಕ್ ಮೇಷ ಕಾಬೇತ್ನೇಗೋ ದೇವರ ಮಹಿಮೆಯನ್ನು ಕಂಡ್ರು ಇವತ್ತು ನೀವು ಯಾವ ಸಿಂಹದ ಗವಿಯಲ್ಲಿದ್ದೀರೋ ಯಾವ ಬೆಂಕಿ ಜ್ವಾಲಿಯಲ್ಲಿ ಕಷ್ಟಪಡ್ತಿದ್ದೀರೋ ನಂಬಿಕೆ ಮಾತ್ರವಿರಲಿ ಯೇಸುವಿನ ಮೇಲೆ ನಂಬಿಕೆ ಇರಲಿ ಐ ಮೀನ್ ಇವತ್ತು ನೋಡ್ರಿ ತಮಗೆ ಒಳ್ಳೆಯದು ನಡಿಬೇಕಂತ ಕೆಲವೊಂದು ಜನರು ಒಂದೊಂದು ಕಲರ್ ಉಂಗ್ರ ಒಂದೊಂದು ಬೆರಳಲ್ಲಿ ಹಾಕ್ಕೊಳ್ತಾರೆ ಏನೇನೋ ಕಾರ್ಯಗಳು ಮಾಡ್ತಾರೆ ಹೆಸರಿನಲ್ಲಿ ಒಂದು ಅಕ್ಷರ ಸೇರಿಸ್ಕೊಳ್ತಾರೆ ಕೆಲವೊಂದು ನಂಬರ್ ತಕ್ಕ ಹಾಗೆ ನ್ಯೂಮರಾಲಜಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾರೆ ಹೆಸರನ್ನೇ ಬದಲಾಯಿಸ್ಕೊಳ್ತಾರೆ ಮನೆಯೇ ಬದಲಾಯಿಸ್ಕೊಳ್ತಾರೆ ಕೂತಿರುವಂಥ ಜಾಗವನ್ನೇ ಬದಲಾಯಿಸ್ಕೊಳ್ತಾರೆ ಡೋರನ್ನೇ ಬದಲಾಯಿಸ್ಕೊಂಬಿಡ್ತಾರೆ ಏನೇನೋ ಮಾಡ್ತಾರೆ ತುಂಬ ರೀ ಈ ಬೈಬಲಲ್ಲಿರುವಂಥ ಉಪದೇಶಗಳು ತುಂಬ ರೀ ನಮ್ಮ ಜೀವನದಲ್ಲಿ ದೇವರಮ್ಮ ಮಹಿಮೆಯನ್ನು ಕಾಣಬೇಕಾದ್ರೆ ನಂಬಿಕೆ ಮಾತ್ರ ಇರಲಿ ಯೇಸಿನ ಮೇಲೆ ನಂಬಿಕೆ ಮಾತಾಡಲಿ ಏ ಸ್ವಾಮಿಯನ್ನು ಕಾಸ್ ತಗೊಂಡ ಇದು ಮಾಡು ಅದು ಮಾಡು ಅಂತ ಹೇಳ್ತಿದ್ದಾನೆ ಏನು ಹೇಳಲ್ಲ ರೀ ನೀವು ಯಾವ ಗುಡಿಸಲಲ್ಲಿ ನೀವು ಯಾವ ಪರಿಸ್ಥಿತಿಯಲ್ಲಿ ಯಾವ ಬಡತನದಲ್ಲಿ ಅಥವಾ ಯಾವ ಅರಮನೆಯಲ್ಲಿ ಯಾವ ಶ್ರೀಮಂತದಲ್ಲಿ ನೀವು ವಿದ್ಯಾವಂತರು ಅವಿದ್ಯಾವಂತರು ನೀವು ಯಾರೇ ಆಗಿರಲಿ ಯಾವ ಜಾತಿ ಆಗಿರಲಿ ಯಾವ ಮತವಾಗಿರಲಿ ಯಾವ ಭೇದವನ್ನು ನೋಡದೆ ಯಾವ ಭಾಷೆಯಾಗಿರಲಿ ಯಾವ ವಿಧವಾದಂಥ ವ್ಯತ್ಯಾಸವನ್ನು ನೋಡದೆ ಜಗತ್ತಿನಲ್ಲಿರುವಂಥ ಎಲ್ಲ ಜನರನ್ನು ಒಂದೇ ರೀತಿಯಾಗಿ ಪ್ರೀತಿಸುವಂಥ ಯೇಸು ಕ್ರಿಸ್ತನ್ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನ ಮೇಲೆ ನೀನು ನಂಬಿಕೆ ಇರುವುದಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ನೀನು ಕಾಣ್ತೀಯ ಆಮೇಲೆ ದೇವರ ಮಹಿಮೆಯನ್ನು ಕಾಣಬೇಕಾ ಆ ಮಹಿಮೆ ಅದ್ಭುತವಾಗಿ ಪ್ರಕಟವಾಗಬೇಕಾ ವ್ಯಾಧಿ ನೀಗಬೇಕಾ ಕಷ್ಟಗಳು ಬದಲಾಗಬೇಕಾ ಮುಗಿದೋಗಿರುವಂಥ ಪರಿಸ್ಥಿತಿಗೆ ಒಂದು ಹೊಸ ಜೀವನ ಬರಬೇಕಾ ನಂಬಿಕೆ ಮಾತ್ರವಿರಲಿ ನಮ್ಮ ಪ್ರಾರ್ಥನೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಲ್ವಾ ನೋಡಿರಿ ಕೆಲವೊಂದು ಜನರು ಪ್ರಾರ್ಥನೆ ಮಾಡಬೇಕಾದ್ರೆ ಹೊರಗಡೆ ತುಂಬ ಭಯಂಕರ ಪ್ರಾರ್ಥನೆ ಮಾಡ್ತಾರೆ ಆದರೆ ಅವರ ಪರ್ಸನಲ್ ಪ್ರೇಯರ್ ಏನಿರೋದಿಲ್ಲ ಅಲ್ವಾ ಕೆಲ ನೋಡಿರಿ ರಹಸ್ಯವಾಗಿ ಹೆಚ್ಚಾಗಿ ಪ್ರಾರ್ಥಿಸುವರು ಬಹಿರಂಗವಾಗಿ ಕಡಿಮೆ ಪ್ರಾರ್ಥಿಸ್ತಾರೆ ರಹಸ್ಯವಾಗಿ ಕಡಿಮೆ ಪ್ರಾರ್ಥಿಸುವರು ಬಹಿರಂಗವಾಗಿ ಹೆಚ್ಚಾಗಿ ಪ್ರಾರ್ಥಿಸ್ತಾರೆ ಅಲ್ವಾ ಕೆಲವೊಂದು ಜನ ತಮಗೆ ಪ್ರಾರ್ಥನೆ ಗೊತ್ತು ಎಂಬುದಕ್ಕಾಗಿ ಪ್ರಾರ್ಥಿಸ್ತಾರೆ ನಮ್ಮ ಪ್ರಾರ್ಥನೆಯಲ್ಲಿ ದೇವರು ಯಾವ ವಿಧವಾದಂಥ ಪದಗಳನ್ನು ಉಪಯೋಗಿಸ್ತೇವೆ ಯಾವ ವಿಧವಾದಂಥ ರೈಮಿಂಗ್ ವರ್ಡ್ಗಳನ್ನು ಉಪಯೋಗಿಸ್ತೇವೆ ಯಾವ ವಿಧವಾದಂಥ ಉನ್ನತವಾದಂಥ ವಾಕ್ಯಗಳನ್ನು ಉಪಯೋಗಿಸೋದಲ್ಲ ನೋಡಲ್ಲ ರೀ ಪ್ರಾರ್ಥನೆಯಲ್ಲಿ ದೇವ್ರ ನಂಬಿಕೆನೇ ನೋಡ್ತಾನೆ ರೀ ಆಮೇಲೆ ಹಾಲಲ್ಲೂಯ್ಯ ಗಟ್ಟಿಯಾಗಿ ಹೇಳ್ರಿ ಒಂದು ಹಾಲಲ್ಲೂಯ್ಯ ಪ್ರಾರ್ಥನೆ ಅಂದರೆ ದೇವರದನ್ನು ನಂಬಿಕೆನೇ ನೋಡ್ತಾನೆ ಯಾವ ನಂಬಿಕೆಯಿಂದ ಮಗಳು ಪ್ರಾರ್ಥನೆ ಮಾಡ್ತಿದ್ದಾರೆ ಯಾವ ನಂಬಿಕೆಯಿಂದ ಈ ಮಗನು ಪ್ರಾರ್ಥನೆ ಮಾಡ್ತಿದ್ದಾನೆ ಆ ನಂಬಿಕೆ ದೇವರ ಹೃದಯವನ್ನು ಮುಟ್ಟುವುದಾದರೆ ನೀನು ದೇವರ ಮಹಿಮೆಯನ್ನು ಕಾಣ್ತೀಯ ಆ ಮಹಿಮೆ ದೇವರ ಅದ್ಭುತವಾಗಿ ಪ್ರಕಟವಾಗ್ತದೆ ಒಂದು ವೇಳೆ ಸೇವೆ ಮಾಡ್ತಿರುವಂಥ ಅನೇಕ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇರಬಹುದು ಸೇವೆಯಲ್ಲಿ ನಂಬಿಕೆ ಬಹಳ ಮುಖ್ಯ ರೀ ನೀವು ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಪ್ರಾರ್ಥಿಸುವಂಥ ಸಮಯದಲ್ಲಿ ನಂಬಿಕೆ ಪ್ರಕಟವಾಗಬೇಕು ನಂಬಿಕೆ ನಿನ್ನ ನಂಬಿಕೆಯಿಂದ ನೀನು ಪ್ರಾರ್ಥಿಸುವಾಗ ನಂಬಿಕೆಯಿಂದ ನೀನು ವರಗಳನ್ನು ಉಪಯೋಗಿಸುವಾಗ ದೇವರು ತನ್ನ ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ ಒಂದು ಆಮೇಲೆ ಹೇಳ್ತೀರಾ ನಂಬಿಕೆ ಇದೆಯಾ ನಮಗೆ ಇತರಿಗಾಗಿ ಪ್ರಾರ್ಥಿಸ್ಬೇಕಾದ್ರೆ ನಂಬಿಕೆ ಇದೆಯಾ ವ್ಯಾಧಿಸ್ಥರಿಗಾಗಿ ಪ್ರಾರ್ಥಿಸಬೇಕಾದ್ರೆ ನಂಬಿಕೆ ಇದೆಯಾ ನಾವು ಏನೋ ನನಗೆ ಪ್ರಾರ್ಥನೆ ಗೊತ್ತು ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಜನರೆಲ್ಲ ನೋಡಿ ನನ್ನ ಪ್ರಾರ್ಥನೆ ನೋಡಿ ಮೆಚ್ಚಿಸ್ಕೋಬೇಕು ಅದೆಲ್ಲ ರೀ ಮುಖ್ಯ ನಿನ್ನ ನಂಬಿಕೆಯನ್ನು ನೋಡಿ ದೇವರು ಕ್ರಿಯೆ ಮಾಡಬೇಕು ಅದೇ ರೀ ಮುಖ್ಯ ನಾನು ಈ ಥರ ಪ್ರಾರ್ಥನೆ ಮಾಡಿದೆ ಈ ವಾಕ್ಯಗಳನ್ನು ಉಪಯೋಗಿಸಿದೆ ತುಂಬ ಸಂತೋಷ ಒಳ್ಳೆಯದು ನಾನು ಈ ಥರ ಗಟ್ಟಿಯಾಗಿ ಪ್ರಾರ್ಥಿಸಿದೆ ತುಂಬ ಸಂತೋಷ ಸಹೋದರ ಸೇವಕನೇ ಸೇವಕಿಯೇ ಓ ನೀನು ಹೇಳ್ತೀಯಲ್ಲ ನಾನು ಪ್ರಾರ್ಥನೆ ತುಂಬ ಚೆನ್ನಾಗಿತ್ತಂತ ಹೇಳ್ರಿ ಹೇಳ್ತಾರಂತ ವೆರಿ ಗುಡ್ ಆ ಪ್ರಾರ್ಥನೆಯಲ್ಲಿ ನಂಬಿಕೆ ಇದೆಯಾ ಆ ನಂಬಿಕೆ ಜನರಿಗೆ ಅದ್ಭುತವನ್ನು ಕಂಡು ಬರ್ತಿದೆಯಾ ಅದೇ ರೀ ಮುಖ್ಯ ಅದೇ ಮುಖ್ಯ ನಂಬಿಕೆ ಇರಬೇಕು ದೇ ಈ ಪ್ರಾರ್ಥಿಸಬೇಕಾದ್ರೆ ಪ್ರಾರ್ಥಿಸ್ಬೇಕಾದ್ರೆ ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಿಶ್ಚಯವಾಗಿ ಕರ್ತನವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಸೇವೆ ಮಾಡ್ತಿದ್ದೀರಾ ಬೇರೊಬ್ಬರಿಗೆ ಕುಟುಂಬಕ್ಕೆ ಹೋಗಿ ಪ್ರಾರ್ಥಿಸ್ಬೇಕಂದ್ರೆ ನಂಬಿಕೆಯಿಂದ ಏಸು ಸ್ವಾಮಿಯಿಂದ ಇದು ಸಾಧ್ಯ ಏಸು ಸ್ವಾಮಿಯಿಂದ ಇದು ಸಾಧ್ಯ ಅಂತ ಹೇಳಿ ಪ್ರಾರ್ಥಿಸಿರಿ ನಿಶ್ಚಯವಾಗಲೂ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಅವರು ಯಾವತ್ತು ನಾನು ನನ್ನ ಹೆಂಡತಿ ಒಬ್ಬ ಸಹೋದರಿಯ ಮನೆಗೆ ಹೋಗಿದ್ವಿ ಅವ್ರು ಒಳ್ಳೆಯ ಒಂದು ಐ ಟಿ ಕಂಪ್ನಿಯಲ್ಲಿ ಒಳ್ಳೆಯ ಪೊಸಿಷನಲ್ಲಿದ್ದಾರೆ ಅವ್ರ ಗಂಡನ ಒಂದು ಐ ಟಿ ಕಂಪ್ನಿ ಒಳ್ಳೆ ಪೊಸಿಷನ್ಲ್ಲಿದ್ದಾರೆ ಆ ಸಹೋದರಿಗೆ ಭಯಂಕರವಾದಂಥ ಬಲಹೀನತೆ ನಾನು ಅವರು ನೋಡಿ ಹೇಳಿದೆ ನನಗೆ ಭಾರವಾಗಿದೆ ನಿಮ್ಮ ಮನೆಗೆ ಬಂದು ನಾವು ಪ್ರಾರ್ಥಿಸ್ತೀವಿ ನಾನು ಹೆಂಡತಿ ಅವ್ರ ಮನೆಗೆ ಹೋಗಿ ಪ್ರಾರ್ಥಿಸಿದ್ವಿ ಅವ್ರಿಗಿಂತ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ನಿದ್ರೆ ಬರ್ತಾ ಇರಲಿಲ್ಲ ಮೊದಲನೇ ವಾರ ಹೋಗಿ ಪ್ರಾರ್ಥಿಸಿದ್ವಿ ನಂಬಿಕೆಯಿಂದ ಪ್ರಾರ್ಥಿಸಿದ್ವಿ ದೇವರು ನಿಶ್ಚಯವಾಗಿ ಕಾರ್ಯಗಳನ್ನು ಬದಲಾಯಿಸ್ತಾನಂತ ಆ ಸಹೋದರಿ ಊಟ ಮಾಡೋಕ್ಕೆ ಶುರು ಮಾಡಿದ್ರು ಮುಂದಿನ ಶನಿವಾರ ಪುನಃ ಒಂದು ಉಪವಾಸ ಕೂಟದಲ್ಲಿ ಅವರನ್ನು ಕರೆಸಿ ಪುನಃ ಆ ಮೂರು ತಾಸುಗಳು ನಾಲ್ಕು ತಾಸುಗಳು ಆ ದೇವರ ಪ್ರಸರತ್ತು ಪ್ರಾರ್ಥಿಸಿದಾಗ ನಿದ್ದೆ ಬಾರದಿದ್ದಂಥ ಸಹೋದರಿಗೆ ಈಗ ನಿದ್ರೆ ಮಾಡಲು ಶುರು ಮಾಡಿದ್ದಾರೆ ಅವರ ಮುಖದಲ್ಲಿ ಒಂದು ಪ್ರಕಾಶ ಅಲ್ವಾ ನೀನು ನಾನು ನಂಬಿಕೆಯಿಂದ ಇತರರಿಗೆ ಪ್ರಾರ್ಥಿಸಬೇಕಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಇತರರ ಜೀವಿತದಲ್ಲಿ ನೋಡಲು ಸಾಧ್ಯ ನೋಡಲು ಸಾಧ್ಯ ದೇವರು ನಮ್ಮ ಬಳಿಯಲ್ಲಿ ಎದುರು ನೋಡುವುದೇ ನಂಬಿಕೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ತನ್ನ ಮಹಿಮೆಯನ್ನು ತೋರಿಸ್ತಾನೆ ಆ ಮಹಿಮೆಯು ಅದ್ಭುತವಾಗಿ ಅತಿಶಯವಾಗಿ ಅವ ಜನರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿ ದೇವರ ನಾಮ ಮಹಿಮೆ ಹೊಂದುವಂಥದ್ದಾಗಿ ಕಾಣಲ್ಪಡ್ತದೆ ಆಮೀನ್ ಹೇಗೆ ದೇವರ ಮಹಿಮೆಯನ್ನು ನೋಡೋಕ್ಕೆ ಸಾಧ್ಯ ನಂಬಿದರೆ ದೇವರ ಮಹಿಮೆಯನ್ನು ನೋಡೋಕ್ಕೆ ಸಾಧ್ಯ ಆಮೀನ್ ನಾವು ಎಷ್ಟು ದೇವರ ಮೇಲೆ ನಂಬಿಕೆ ಇಡ್ತೇವೆ ಕೆಲವೊಂದು ಜನರ ಸಾಮಾನ್ಯವಾದಂಥ ಒಂದು ಸಂದೇಹ ಬ್ರದರ್ ನನಗೆ ನಂಬಿಕೆನೇ ಬರ್ತಿಲ್ವಲ್ಲ ಬ್ರದರ್ ಕರೆಕ್ಟ್ ಅಲ್ವಾ ನಾನು ಈ ಪ್ರಾರ್ಥಿಸ್ತೇನೆ ನನಗಾಗಿ ಪ್ರಾರ್ಥಿಸ್ತೇನೆ ಮಾಡಿದ್ರೆ ಮಾಡಲಿ ಬಿಟ್ಟರೆ ಬಿಡಲಿ ಹಾಗೆ ನನ್ನ ಪ್ರಾರ್ಥನೆ ನಂಬಿಕೆನೇ ಬರ್ತಿಲ್ವಲ್ಲ ನಂಬಿಕೆನೇ ಬರ್ತಿಲ್ಲ ಅಂದರೆ ವಾಕ್ಯ ಗೊತ್ತಿಲ್ಲ ಅಂತ ಅರ್ಥ ಆಮೇಲೆ ನಂಬಿಕೆ ಹೇಗೆ ಬರ್ತದೆ ವಾಕ್ಯ ಕೇಳಿಸಿಕೊಂಡಾಗ ವಾಕ್ಯವನ್ನು ಓದಿದಾಗ ನಂಬಿಕೆ ಬರ್ತದೆ ತುಂಬ ರೀ ಆಮೇನ್ ಆಮೇನ್ ರೋಮಾಪುರದವರಿಗೆ ಹತ್ತು ಹದಿನೇಳರಲ್ಲಿ ನಾವು ಓದಬೇಕಾದ್ರೆ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ವಾಕ್ಯವನ್ನು ಓದುವಾಗ ವಾಕ್ಯವನ್ನು ನೋಡುವಾಗ ವಾಕ್ಯವು ನಮ್ಮ ಹೃದಯದಲ್ಲಿ ಪ್ರವೇಶಿಸುವಾಗ ಆ ವಾಕ್ಯವು ನಂಬಿಕೆಯಾಗಿ ಪ್ರಕಟವಾಗ್ತದೆ ಆ ನಂಬಿಕೆಯು ದೇವರ ಮಹಿಮೆಯನ್ನು ಕಂಡು ಆ ದೇವರ ಮಹಿಮೆಯು ಅದ್ಭುತವನ್ನು ಕಂಡುಬರುತ್ತದೆ ಆಮೇಲೆ ವಾಕ್ಯನೇ ಓದಲ್ಲ ನಂಬಿಕೆನೇ ಬರಲ್ಲ ಆಮೇಲೆ ಅಲ್ಲಲ್ಲೂ ಯಾ ವಾಕ್ಯ ಗೊತ್ತಿಲ್ಲ ಅಂದರೆ ನಂಬಿಕೆ ಇಲ್ಲ ವಾಕ್ಯ ಗೊತ್ತಿದ್ದರೆ ನಂಬಿಕೆ ಇರ್ತದೆ ಆಮೇಲೆ ಕೆಲವೊಂದು ಜನ ಮಾತಾಡಬೇಕಾದ್ರೆ ಗೊತ್ತಾಗ್ಬಿಡ್ತದೆ ಈ ಸಹೋದರಿ ನಂಬಿಕೆ ಇರುವಂಥ ಸಹೋದರಿ ಕಾರಣ ಇವರ ಹೃದಯದಲ್ಲಿ ವಾಕ್ಯವಿದೆ ಈ ಕೆಲ ಈ ಸಹೋದರ ನೋಡಬೇಕಾದ್ರೆ ನಂಬಿಕೆನೇ ಇಲ್ಲ ಕಾರಣ ವಾಕ್ಯನೇ ಇಲ್ಲ ಸಹೋದರಿ ಸಹೋದರ ನಿಮಗೂ ನನಗೂ ನಂಬಿಕೆ ಬೇಕಾ ವಾಕ್ಯ ಬೇಕು ವಾಕ್ಯ ಇದ್ದರೆ ನಂಬಿಕೆ ಬರ್ತದೆ ನಂಬಿಕೆ ಇದ್ದರೆ ಮಹಿಮೆ ಬರ್ತದೆ ಮಹಿಮೆ ಇದ್ದರೆ ಅದು ಅದ್ಭುತವಾಗಿ ಬದಲಾಗ್ತದೆ ಆಮೇಲೆ ತುಂಬ ಸಿಂಪಲ್ ಅಲ್ಲ ವಾಕ್ಯ ವಾಕ್ಯ ನಾನು ನಿನ್ನ ಸಂಗಡ ಇದ್ದೇನೆ ದೇವರಿಂದ ಎಲ್ಲವೂ ಸಾಧ್ಯ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಆಪತ್ತು ಕಾಲದಲ್ಲಿ ನನ್ನನಿಗೆ ಮೊರೆ ಇಡು ನಾನು ನಿನಗೆ ಸದೋತ್ರನ ಕೊಡ್ತೇನೆ ಆಗ ನೀನು ನನ್ನನ್ನು ಮಹಿಮೆ ಪಡಿಸುವಿ ಆತ ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಬಿಡಿಸುವನು ಆ ಅವನನ್ನು ನಾನು ರಕ್ಷಿಸುವನು ಎಲ್ಲ ಈ ಕಷ್ಟಪಡುವವರೆ ಹೊರ ಹೊತ್ತುವವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಇದುವರೆಗೂ ನನ್ನ ನಾಮದಲ್ಲಿ ನನ್ನ ಹೆಸರಲ್ಲಿ ಏನು ಕೇಳಿಲ್ಲ ಕೇಳ್ರಿ ನಾನು ನಿಮಗೆ ಕೊಡ್ತೇನೆ ನನ್ನನ್ನು ನೋಡಿ ಕೇಳಿಕೊ ನಾನು ನಿನಗೆ ಸದೋತ್ರನ ಕೊಡ್ತೇನೆ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನಾನು ನಿನಗೆ ಗೋಚರಪಟ್ಟು ನನ್ನ ಕೃಪೆನೇ ಈ ರೀತಿಯಾಗಿ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿರಬೇಕಾದ್ರೆ ಆ ವಾಕ್ಯವು ನಂಬಿಕೆಯಾಗಿ ಹೊರಬರುತ್ತದೆ ವಾಕ್ಯನೇ ಇಲ್ಲ ಅಂದರೆ ನಂಬಿಕೆ ಇಲ್ಲ ಓಕೆ ನಿಮಗೆ ಸರಳವಾಗಿ ಹೇಳಬೇಕಾದ್ರೆ ನಾನು ಒಂದು ಹೇಳ್ತೀನಿ ನೋಡ್ರಿ ಕೆಲವೊಂದು ಸಾರಿ ಪ್ರಸಂಗಗಳನ್ನು ಕೇಳ್ತೀರಲ್ಲ ಆಗ ನಂಬಿಕೆ ಬರ್ತದಲ್ಲ ಕಾರಣ ಆ ದೇವರು ವಾಕ್ಯ ಆ ಸಂದೇಶಕರನ್ನು ದೇವರು ಉಪಯೋಗಿಸಿ ವಾಕ್ಯವನ್ನು ಕೊಡಬೇಕಾದ್ರೆ ಅದು ನಿಮ್ಮಲ್ಲಿ ನಂಬಿಕೆ ತರ್ತದೆ ನಾನು ಹೇಳ್ತೀನಿ ಅಂದರೆ ಅದು ನಮಗೆ ಬೇಕು ಆದರೆ ನೀವು ಸತ್ಯವೇದದ ಮುಂದೆ ಕೂತ್ಕೊಂಡು ಇದನ್ನು ಓದುತ್ತಾ 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 ಇರಬೇಕಾದ್ರೆ ನಂಬಿಕೆ ನಿಮ್ಮಲ್ಲಿ ಹೆಚ್ಚುವಂಥದ್ದಾಗಿ ಕಾಣಲ್ಪಡ್ತದೆ ಐ ಮೀನ್ ದೇವ ಸೇವಕರನ್ನು ದೇವರು ಉಪಯೋಗಿಸ್ತಾನೆ ಅವರ ಬಾಯಿಂದ ಹೊರಡುವಂತ ಈಗ ನೋಡಿರಿ ನಾನು ಸಂದೇಶನ್ ಕೊಡ್ತಾ ಇದ್ದೀನಿ ಓಕೆ ಒಂದು ವೇಳೆ ಈ ಸಂದೇಶನ್ ಕೇಳಿ ನಿಮ್ಮ ನಂಬಿಕೆ ಹೆಚ್ಚಬೋದು ದೇವರಿಗೆ ಸ್ತೋತ್ರ ಆದರೆ ನಾನೇನು ಹೇಳ್ತೀನಿ ನೀವಾಗಿ ಸತ್ಯವೇದವನ್ನು ಓದುವಾಗ ಆ ನಂಬಿಕೆ ಇನ್ನೂ ಜಾಸ್ತಿ ಆಗ್ತದೆ ಎಷ್ಟು ಕಾಲ ರೀ ಓ ಈ ಬ್ರದರ್ ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾರೆ ಇವ್ರಿಗೆ ಎಷ್ಟು ವಾಕ್ಯ ಗೊತ್ತಿದೆ ಅಂತ ಇತರರನ್ನೇ ನಾವು ನೋಡ್ತಾ ಇರ್ತೀವಿ ನೀಹು ನಾನು ಈ ಬೈಬಲಲ್ಲಿ ರೀ ನಿಮಗೂ ನನಗೂ ಸತ್ಯವೇದ ವಾಕ್ಯಗಳು ಗೊತ್ತಿರಬೇಕು ರೀ ನಾವು ನಾವು ಕೂತ್ಕೊಂಡು ಇದರ ಮುಂದೆ ಸಮಯವನ್ನು ಕಳಿಬೇಕಾದರೆ ನಮ್ಮಲ್ಲಿ ನಂಬಿಕೆ ಬರ್ತದೆ ಆ ನಂಬಿಕೆಯು ದೇವರ ಮಹಿಮೆಯನ್ನು ಕಂಡು ಬರುವಂಥದ್ದಾಗಿ ಕಾಣಲ್ಪಡ್ತದೆ ತುಂಬ ಸಿಂಪಲ್ ಆಮೇಲೆ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡ್ರಿ ವಾಕ್ಯ ಇದ್ದರೆ ನಂಬಿಕೆ ಇರ್ತದೆ ನಂಬಿಕೆ ಇದ್ದರೆ ಅದ್ಭುತ ನಡೀತದೆ ಅದ್ಭುತ ನಡೆದಾಗ ದೇವರ ನಾಮ ಮಹಿಮೆ ಹೊಂದುತ್ತದೆ ನಾನು ನಿಮಗೆ ಏನು ಉತ್ತೇಜನ ಮಾಡ್ತೀನಿ ಅಂದರೆ ದಯವಿಟ್ಟು ದಯವಿಟ್ಟು இ வாக்கிய கையிலு இதன் நோட்றி இதோட் இதன் ஓதிரி இதன்னு கிவிளில் கேள்ஸ்க்கொள்ளிரி நம்பிக்கை நோட்றி நீபனிந்தலு கதலக்காக யாவ சைத்தான் பயவன் ಕರಕ್ಕೆ ಸಾಧ್ಯ ಇವತ್ತೇನು ಅಯ್ಯೋ ಕೆಲವೊ ಅನೇಕ ಮನೆಗಳಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಪ್ರಾರ್ಥನಾ ವಿಜ್ಞಾಪನೆಗಳು ಕ್ರೈಸ್ತರು ಎಲ್ಲರದ್ದು ಅಯ್ಯೋ ಭಯವಾಗಿದೆ ಭಯ ಹೆದರಿಕೆ ಹೆದರಿಕೆ ನಾನು ಹೇಳ್ತೀನಿ ನಿನ್ನ ಹೃದಯದಲ್ಲಿ ವಾಕ್ಯ ಇರುವುದಾದರೆ ಭಯ ಇರೋದಕ್ಕೆ ಸಾಧ್ಯವಿಲ್ಲ ನಂಬಿಕೆ ಇರುತ್ತದೆ ನಂಬಿಕೆ ಇರ್ತದೆ ಸೊ ಇವತ್ತು ದೇವರು ನಮಗೆ ಸುಂದರವಾಗಿ ತನ್ನ ಕಾರ್ಯಗಳನ್ನು ಇದ್ದಾನೆ ಮೋಸವಾದಂಥ ಪರಿಸ್ಥಿತಿಯಲ್ಲಿ ಕಾರ್ಗತ್ತಲೆಯಾದಂಥ ಪರಿಸ್ಥಿತಿಯಲ್ಲಿ ಎಲ್ಲ ಮುಗಿದೋಯ್ತಂಥ ಪರಿಸ್ಥಿತಿಯಲ್ಲಿ ನಂಬಿಕೆ ಇರುವುದಾದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಆಮೀನ್ ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ ಅದಕ್ಕೆ ಮೇಲೆ ನಿನ್ನ ನಂಬಿಕೆ ಇರಲಿ ಆಮೀನ್ ನಿನ್ನ ಪರಿಸ್ಥಿತಿಗಳು ಎಷ್ಟೇ ಮೋಸವಾಗಿ ದೊಡ್ಡದಾಗಿರಲಿ ಅದಕ್ಕೆ ಮೇಲೆ ನಿನ್ನ ನಂಬಿಕೆ ಇರಬೇಕಾದ್ರೆ ಆ ನಂಬಿಕೆಯನ್ನು ನೋಡಿ ಆ ಕೆಳಗಿರುವಂಥ ಎಲ್ಲ ಹೋರಾಟಗಳು ಎಲ್ಲ ಮೋಸವಾದಂಥ ಕಾರ್ಯಗಳನ್ನು ದೇವರು ಬದಲಾಯಿಸಲು ಶಕ್ತನಾಗಿದ್ದಾನೆ ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ ಇತರಿಗಾಗಿ ಪ್ರಾರ್ಥಿಸುವಂಥ ಸಹೋದರ ಸಹೋದರಿಯೇ ನಿತರಿಗಾಗಿ ಪ್ರಾರ್ಥಿಸಬೇಕಾದ್ರೆ ಯಾವ ಸ್ಟೈಲಲ್ಲಿ ಪ್ರಾರ್ಥಿಸ್ತೀಯಾ ಯಾವ ಶೈಲಿಯಲ್ಲಿ ಪ್ರಾರ್ಥಿಸ್ತೀಯಾ ಹೇಗೆ ಪ್ರಾರಂಭಿಸ್ತೀಯಾ ಹೇಗೆ ಪ್ರಾರ್ಥಿಸ್ತೀಯಾ ಹೇಗೆ ಮುಗಿಸ್ತೀಯಾ ಅದೆಲ್ಲ ಓಕೆ ಒಂದು ಕಡೆ ಇರಲಿ ನಂಬಿಕೆಯಿಂದ ಪ್ರಾರ್ಥಿಸಿದರೆ ಅವರ ಜೀವಿತದಲ್ಲಿ ಅದ್ಭುತ ನಡೀತದೆ ಇವತ್ತು ಯಾಕೆ ಅದ್ಭುತ ನಡೀತಿಲ್ಲ ಸ್ಟೈಲ್ ಸ್ಟೈಲಾಗಿದೆ ಆ ಸ್ಟೈಲಿಶ್ ಪ್ರೇಯರಲ್ಲಿ ನಂಬಿಕೆ ಇಲ್ಲ ಪ್ರೇಯರ್ ಸಿಂಪಲ್ ಆಗಿರಲಿ ಆ ಸಿಂಪಲ್ ಆದ ಸರಳವಾದಂಥ ಪ್ರಾರ್ಥನೆ ನಂಬಿಕೆ ಇರುವುದಾದರೆ ಸತ್ತವರ ನೀನು ಜೀವಂತವಾಗಿ ಎಬ್ಬಿಸ್ತೀಯ ಆಮೇಲೆ ಯೇಸು ಕ್ರಿಸ್ತಿನ ದೊಡ್ಡ ಪ್ರಾರ್ಥನೆ ಮಾಡಿದ್ನ ಲಾಜ್ನ ಎಬ್ಬಿಸೋದಕ್ಕೆ ಲಾಜರನ್ನೇ ಬಾ ಆಮೇಲೆ ಎಷ್ಟು ಸಿಂಪಲ್ ಅಲ್ಲ ಇವಾಗ ನಮ್ಮ ಮುಂದೆ ಯಾರಾದರೂ ಸತ್ತೋಗಿದ್ದು ನಾವು ಎಬ್ಬಿಸ್ಬೇಕಂದ್ರೆ ನಾವು ಎಷ್ಟು ಡ್ರಾಮಾ ಮಾಡ್ತೀವಿ ಅಲ್ವಾ ಅವು ಉಪವಾಸ ಇರಬೇಕು ಅದು ಮಾಡಬೇಕು ಅಭಿಷೇಕ ಇಳಿಬೇಕು ಎಲ್ಲ ಯೇಸು ಕ್ರಿಸ್ತನು ತುಂಬ ಸಿಂಪಲ್ಲಾಗಿ ಕಾರಣ ಯೇಸು ಕ್ರಿಸ್ತನು ವಾಕ್ಯದಿಂದ ತುಂಬಲ್ಪಟ್ಟಿದ್ದ ವಾಕ್ಯ ಇರುವುದರಿಂದ ನಂಬಿಕೆ ಇತ್ತು ನಂಬಿಕೆ ಇರುವುದರಿಂದ ದೇವರನ್ನು ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ಪ್ರಾರ್ಥಿಸಿದ ದೇವರ ಅದ್ಭುತವನ್ನು ಮಾಡಿದ ಆಮೇಲೆ ಸೊ ಐದು ಅಂಶಗಳನ್ನು ಐದು ಭಾಗಗಳಾಗಿ ನಾವು ಧ್ಯಾನ ಮಾಡಲಿದ್ದೇವೆ ಇವತ್ತು ಮೊದಲನೇ ಭಾಗ ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ ಕಳೆದ ಭಾಗದಲ್ಲಿ ಒಂದು ಪರಿಚಯ ಈ ಭಾಗದಲ್ಲಿ ಮೊದಲನೇ ಅಂಶ ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ ಮುಂದಿನ ವಾರ ನೀನು ಬಯಸಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ ವಿಮೋಚನಾ ಕಾಂಡ ಮೂವತ್ತ್ಮೂರು ಹದಿನೆಂಟರಲ್ಲಿ ಮೋಸ ಕೇಳ್ತಾನೆ ನಿನ್ನ ಮಹಿಮೆಯನ್ನು ಕಾಣಬೇಕಂತ ಅದನ್ನು ನಾವು ಒಂದು ಭಾಗ ಪೂರ್ತಿಯನ್ನು ಧ್ಯಾನ ಮಾಡೋಣ ದೇವರ ಮಹಿಮೆ ದೊಡ್ಡದಾದದ್ದು ದೇವರ ಮಹಿಮೆ ನಾವು ಕಾಣುವಂಥದ್ದು ದೇವರ ಪ್ರಸನ್ನತೆ ನಾವು ಸ್ಪರ್ಶಿಸುವಂಥದ್ದು ಈಗ ದೇವರು ಮುಂದಿನ ಹಂತಕ್ಕೆ ಹೋಗಲು ಬಯಸ್ತಾನೆ ಕಾಣುವಂಥ ಅನುಭವ ಆ ಕಂಡು ನಾವು ದೇವರಿಗೆ ಮಹಿಮೆ ಸಲ್ಲಿಸುವಂತೆ ದೇವರ ಮನ ಆಶೀರ್ವದಿಸ್ತಾನೆ